ಡೆತ್ ಸರ್ಟಿಫಿಕೇಟ್ಗೆ ಕೊಡಬೇಕಂತೆ 500 ರೂಪಾಯಿ ಲಂಚ ಚಿಕ್ಕಪೇಟೆ ವೈದ್ಯಾಧಿಕಾರಿ ಕಚೇರಿಯಲ್ಲಿ ಲಂಚಕ್ಕೆ ಬೇಡಿಕೆ ಇಡಲಾಗಿದೆ ತುರುವೇಕೆರೆಯ ಶ್ರೀನಿವಾಸ್ ಜುಲೈ 28 ರಂದು ಮೃತಪಟ್ಟಿದ್ದಾರೆ ಶ್ರೀನಿವಾಸ್ ನಗರದ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ 500 ರೂಪಾಯಿ ಕೊಟ್ಟರೆ ಡೆತ್ ಸರ್ಟಿಫಿಕೇಟ್ ಕೊಡೋದಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಸಿದ್ದೇಶ್ವರ ರಾವ್ ಬೈಲಪ್ಪ ಸಿಬ್ಬಂದಿಯಿಂದ ಹಣಕ್ಕೆ ಬೇಡಿಕೆ ಇಡಲಾಗಿದೆ ಕುಟುಂಬಸ್ಥರಿಂದ ಸಿದ್ದೇಶ್ವರ ರಾವ್ ಬೈಲಪ್ಪ ವಿರುದ್ಧ ದೂರು ಕೂಡ ದಾಖಲಾಗಿದೆ ಲಂಚ ಕೇಳಿದ ವಿಡಿಯೋ ಸಮೇತ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ನಮ್ಮ ದೇಶದ ದುರ್ದೈವ ಇದು ಇಲ್ಲಿ ಬರ್ ಸರ್ಟಿಫಿಕೇಟ್ ಕು ಲಂಚ ಕೊಡಬೇಕು ಡೆತ್ ಸರ್ಟಿಫಿಕೇಟ್ ಕು ಲಂಚ ಕೊಡಬೇಕು ಆದ್ರೆ ಈಗ ಅದರ ಪ್ರಮಾಣ ಕಡಿಮೆ ಆಗಬಹುದು ಅಂತ ನೋಡೋದಾದ್ರೆ ಅದರ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ತುರುವೇಕೆರೆಯಲ್ಲಿ ನಡೆದಿರುವಂತ ಪ್ರಕರಣ ಇನ್ನು ಇದು ಡೆತ್ ಸರ್ಟಿಫಿಕೇಟ್ ಗೆ 500 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸಿಬ್ಬಂದಿ ಇವರಿಗೆ ಚಿಕ್ಕ ಮಕ್ಕಳು ಇದ್ರೂ ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಾಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ತಾರೆ ಸರ್ ನನ್ನಿಂದೆ ಬಂದವರಿಗೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ದು ಲೆಟರ್ ತಗೊಂಡಿದ್ದೀನಿ ಗ್ರಾಮ ಪಂಚಾಯತಿ ಸೆಕ್ರೆಟರಿ ದು ಲೆಟರ್ ತಗೊಂಡು ಕೊಟ್ಟಾದ್ಮೇಲೆ ಒಂದು ವಾರ ನನಗೆ ಟೈಮ್ ಕೊಟ್ರು ಗುರುವಾರ ಬಾವಾಗಿ ಅಂತ ನನಗೆ ಮೆಸೇಜ್ ಬಂದಿದೆ ಕಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅವರನ್ನ ನಾನು ತಡಿ ತಡಿ ಅವರನ್ನ ನಾನು ಕೇಳಿದ್ರೆ ಅವರು ಏನು ಹೇಳಬೇಕು ನಾನು ಹಿಂದೆ ಬಂದಿರೋರಿಗೆ ಅವರು ಏನೋ ಕೊಡ್ತೀವಿ ಅಂದ್ರಂತೆ ಅವ್ರಿಗೆ 500 ರೂಪಾಯಿ ಕೊಟ್ರಂತೆ ನಾನು ಹೊರಗಡೆ ಹೋಗಿ ನಿಂತಿದ್ದೀನಿ ನಾನು ಅವ್ರನ್ನ ಕೇಳಿದ್ರೆ ಸರ್ ನಾನು ಏನೋ ಕೊಡ್ತೀನಿ ಮಾಡ್ಕೊಡಿ ನಿಮಗೆ ಯಾವ ಲೆಟರ್ನ ಕೇಳಲಿಲ್ಲ 500 ರೂಪಾಯಿ ಕೊಟ್ಟೆ ಇಮಿಡಿಯೇಟ್ ತಂದು ಕೊಟ್ರು ಅಂತ ಹೇಳಿದ್ರು ಇವರು ನನ್ನ ಒಂದು ವಾರ ಬಾವಾಗಿ ಅಂತ ಕೊಟ್ಟಿದ್ದಾರೆ ನಾವು ಊರಿಂದ ಬಂದಿದ್ದೀವಿ ನಾವೇನು ಮಾಡಬೇಕು ನಾನು ಇಲ್ಲ ನಾನು ಗಿರಿಗೋಡರು ಪರಿಚಯ ಇದ್ದಾರೆ ಸುಧಾಕರ್ ಪಿ ಎಸ್ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ನೀವು ಮಾಡ್ಕೊಟ್ಟಿದ್ದೀರಾ ನಾನು ನಿಮ್ಮ ಆರೋಗ್ಯ ಅಧಿಕಾರಿನ ಮೀಟ್ ಮಾಡಬೇಕು ನನ್ನ ಹತ್ರ ರೆಕಾರ್ಡ್ ಇದೆ ಇವ್ರು ಮಾತಾಡಿರೋದು ರೆಕಾರ್ಡ್ ಇದೆ ಅವರು ಯಾರು ತಗೊಂಡಿರೋದಲ್ಲ ಡೆತ್ ಸರ್ಟಿಫಿಕೇಟ್ ಅವ್ರದ್ದು ರೆಕಾರ್ಡ್ ಇದೆ ನಾನು ಲೋಕಾಯುಕ್ತಕ್ಕೆ FIR ಫೈನ್ ಮಾಡಿಸ್ತೀನಿ ಸರ್ ನಾನು ನಾ ಹ್ಯೂಮನ್ ರೈಟ್ಸ್ಗೂ ಫೈಲ್ ಮಾಡ್ತೀನಿ ಲೋಕಾಯುಕ್ತಕ್ಕೂ ಫೈಲ್ ಮಾಡ್ತೀನಿ ಇಲ್ಲ ಅವ್ರೇನು ತಂದಿಲ್ಲ ಗಿಂದಿಲ್ಲ ಕೊಟ್ಟು ಕಳಿಸಿದ್ದೀರಾ ಅವ್ರದ್ದ ಹ್ಞೂ ತಗೊಂಬಂದಿದ್ನಲ್ಲ ನಾನು ತಂದು ನಿಮ್ಮ ಕೈ ಕೊಟ್ಟಿದ್ದಕ್ಕೆ ನೀವು ಇಲ್ಲ ಅಂದರೆ ಅವ್ರು 500 ರೂಪಾಯಿ ಕೊಟ್ಟ ತಕ್ಷಣ ಕೊಟ್ಟು ಕಳಿಸಿದ್ರೆ ಹಾಂ ಹ್ಞೂ ಊರಿಂದ ಕೊಟ್ಟಿದ್ನಲ್ಲ ನಿಮ್ಮ ಕೈಗೆ ಕೊಟ್ಟನಲ್ಲ ನಿಮ್ಮ ಕೈಗೆ ಕೊಟ್ಟನಲ್ಲ ಗ್ರಾಮ ಪಂಚಾಯತಿ ನೋಡಿ ಅಲ್ಲಿ ಇಲ್ವಾ ನಾನು ಫೋಟೋ ಹೊಡ್ಕೊಂಡಿಲ್ವಾ ಅವ್ರೇನು ತಂದಿಲ್ದಿರು ಕೊಟ್ಟು ಕಳಿಸಿದ್ದೀರಾ ನೀವು ಹಾಂ ಅವ್ರು 500 ರೂಪಾಯಿ ಕೊಟ್ಟರು ಅಂತ ಕೊಟ್ಟು ಕಳಿಸಿರಿ ನಮ್ಮದೇ ಕೊಡಲಿಲ್ಲ ನೀವು ಅದಕ್ಕೆ ಹೇಳ್ತಾ ಇರೋದು ಅವ್ರು ಕೊಟ್ಟರು ಅಂತ ನೀವು ಕೊಟ್ಟು ಕಳಿಸ್ಬಿಟ್ರಾ ಓಲಿ ತಮ್ಮ ಹೆಸರೇನು ಹೇಳಿ ನನಗೆ ಹ್ಞೂ ಹೇಳಿ ತಮ್ಮ ಹೆಸರೇನು ಹೇಳಿ ನೀವು 90 ರೂಪಾಯಿ ಅಂತ ಹೇಳಿದಲ್ಲ 90 ರೂಪಾಯಿ ಅಂತ ಹೇಳಿದ್ರು ಫಸ್ಟ್ ಏನು ಹೇಳಿದ್ರಿ ನೀವು 500 ರೂಪಾಯಿ ಕೊಟ್ಟಾಡ್ಕೆ ಅವ್ರಿಗೆ ಕೊಟ್ಟು ಕಳಿಸ್ರಿ ತಾವು ನಮಗೆ ಕೊಡಲಿಲ್ಲ ನೀವು 500 ರೂಪಾಯಿ ಕೊಟ್ಟಿದ್ದಕ್ಕೆ ಕೊಟ್ಟರಿ ನೀವು ಇವರು ನಮ್ಮದು ಗ್ರಾಮ ಪಂಚಾಯತಿ ಎಲ್ಲಾನು ಕೇಳಿದ್ರು ಕೇಳಾದ್ಮೇಲೆ ನಾವು ಕೊಟ್ಟಿದ್ದೀವಿ ಕೊಟ್ಟಾದ್ಮೇಲೆ ನಮ್ದ ಒಂದು ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು ನಾವು ಮಾಡಿಕೊಟ್ಟಿದ್ದೀರಾ ನೀವು ಅದಕ್ಕೆ ಹೇಳ್ತಾ ಇರೋದು ಮಾಡ್ಕೊಟ್ರೆ ತಮ್ಮ ಹೆಸರು ಹೇಳಿ ನನಗೆ ಬೇಕು ದಿವಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ಜುಲೈ 28 ತಾರೀಕು ಡೆತ್ ಆದ ಡೆತ್ ಆದಾಗ ಸಜ್ಜನರಾವ್ ಸರ್ಕಲ್ ಚಿಕ್ಕಪೇಟೆ ಹಾಸ್ಪಿಟಲ್ BPMP ಆಫೀಸ್ ಬರುತ್ತೆ ಅಲ್ಲೋಗಿ ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನನಗೆ ಒಂದು ಮೆಸೇಜ್ ಬಂತು ಫ್ರೀ ಕಾಪಿ ಒಂದು VA ಅಪ್ರೂವಲ್ ಆಗಿದೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಬೆಳಿಗ್ಗೆ ಒಂದು 12:30ಕ್ಕೆ ಆಫೀಸ್ಗೆ ಹೋದೆ ಅಲ್ಲಿ ಸಿದ್ದೇಶ್ವರ ರಾವ್ ಅಂತ ಒಬ್ಬರಿದ್ರು ಅವರು ನನ್ನ ದಫನ್ ಸರ್ಟಿಫಿಕೇಟ್ ಕೊಡಪ್ಪ ಅಂತಂದ್ರು ಕೊಟ್ಟೆ ನನಗೆ ಒಂದು ವಾರ ಡೇಟ್ ಬಿಡು ಒಂದು ವಾರ ಬಿಟ್ಕೊಂಡು ಬಾರಪ್ಪ ಅಂತ ಹೇಳಿದ್ರು ನಾನು ಹೊರಗಡೆ ಹೋದೆ ನನ್ನ ಹಿಂದೆ ಬಂದಂಥವ್ರೊಬ್ರು ಅವ್ರು ದಫನ್ ಸರ್ಟಿಫಿಕೇಟ್ ತಂದಿರಲಿಲ್ವಂತೆ ಅವ್ರೇನು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಅಂದ್ರಂತೆ 1,000 ಕೇಳಿದ್ರಂತೆ ಇವ್ರು 500 ಕೊಟ್ರಂತೆ ಇಮಿಡಿಯೇಟ್ ಕೊಟ್ಟು ಕಳಿಸಿದ್ರು ನಾನು ಹೊರಗಡೆ ಬಂದಾಗ ಅವ್ರನ್ನ ಕೇಳಿದೆ ಅವ್ರು ಹಿಂಗೆ ಹಿಂಗೆ ಅಂತ ಹೇಳಿದ್ರು ಆಮೇಲೆ ನಾನು ಒಳಗಡೆ ಹೋಗಿ ಯಾಕೆ ಸರ್ ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳಿದೆ ಅಲ್ಲೊಬ್ರು ಬೈಲಪ್ಪ ಅಂತ ಇದ್ರು ನೀನು ಏನಾದ್ರು ಅಡ್ಜಸ್ಟ್ ಮಾಡ್ಕೊಳಪ್ಪ ಒಂದು 200 ರೂಪಾಯಿ ಕೊಡು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದು ಫ್ರೀ ಕಾಪಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದ್ದೀಯಲ್ಲ ಸರ್ ಅಂತ ಹೇಳಿದೆ ಇಲ್ಲಪ್ಪ ಹಂಗೆಲ್ಲ ಇದು ಮಾಡೋಕ್ಕಲ್ಲ ಕೊಡಬೇಕು ಅಂತಂದ್ರು ಆಯ್ತು ಕೊಡಿ ಸರ್ ಅಂತಂದೆ ಒಂದು ಅರ್ಧ ಗಂಟೆ ಬಿಟ್ಕೊಂಬ ಅಂತಂದ್ರು ಅರ್ಧ ಗಂಟೆ ಬಿಟ್ಕೊಂಡು ಹೋದೆ ಆಮೇಲೆ ನಾನು ಫೋನ್ ಪೇ ಮಾಡ್ತೀನಿ ಸರ್ ಅಂತಂದೆ ಫೋನ್ ಪೇ ಮಾಡೋಂಗಿಲ್ಲ BPMP ಆಫೀಸಲ್ಲಿ ಎಲ್ಲರ ಹೊರಗಡೆ ಹೋಗಿ ಇಸ್ಕೊಂಬ ಅಂತ ಹೇಳಿದ್ರು ನಾನು ಅವಾಗ ಸಿದ್ದೇಶ್ವರ ರಾವ್ ಕೇಳಿದೆ ಸರ್ ನೀವು ಯಾಕೆ ಸರ್ ನನಗೆ ಒಂದು ವಾರ ಡೇಟ್ ಕೊಟ್ಟು ಕಳಿಸಿದ್ರಿ ಅವ್ರು 500 ರೂಪಾಯಿ ದುಡ್ಡು ಕೊಡ್ರು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರ ಫ್ರೀ ಕಾಪಿ ಕೊಡ್ಬೇಕಾಯ್ತಲ್ಲ ಅಂತ ಹೇಳ್ಬಿಟ್ಟು ಕೇಳಿದೆ ಅವಾಗ ಇಲ್ಲಪ್ಪ ಹಂಗೆ ಇರೋದು ಏನು ಅಡ್ಜಸ್ಟ್ ಮಾಡಿದ್ರೆ ಅವಾಗಲೇ ಕೊಡ್ತೀವಿ ಅಂತ ಅಂದರು ಹಿಂಗೆ BPMP ಆಫೀಸಲ್ಲಿ ಈ ಥರ ದಂಧೆ ನಡೆಸ್ತಾ ಇದ್ದಾರೆ ಸತ್ತವ್ರ ಮನೇಲಿ ಸಾವಿನ ಮನೇಲೂ ಸಹ ಈ ಥರ BPMP ಆಫೀಸಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡೋಕ್ಕೆ ದುಡ್ಡು ತಗೋತಾ ಇದ್ದಾರೆ ಸಿದ್ದೇಶ್ವರ ರಾವ್ ಮತ್ತು ಬೈಲಪ್ಪ ಅನ್ನೋರು ಚಿಕ್ಕಪೇಟೆ BPMP ಆಫೀಸಲ್ಲಿ ಈ ಥರ ಲಂಚ ತಗೊಂಡು ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಮೇಲಧಿಕಾರಿಗಳು ಮತ್ತು ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀನಿ ಮತ್ತು ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ ಮಿನಿಸ್ಟರ್ ಆಗಿರ್ತಕ್ಕಂಥ ಸುಧಾಕರ್ ಸರ್ ಅವರು ಬೊಮ್ಮಾಯಿ ಅವರು ಇವ್ರ ವಿರುದ್ಧ ಸೂಕ್ತ ಕ್ರಮ ಜರುಗಿಸ್ಬೇಕು ಅಂತ ತಮ್ಮಲ್ಲಿ ಕ್ರಮ ಮನವಿ ಮಾಡಿಕೊಡ್ತಾ ಇದ್ದೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಪ್ರತಿ ಬಾರಿಯೂ ಕೂಡ ಈ ಭ್ರಷ್ಟ ವ್ಯವಸ್ಥೆ ಕೊನೆಯಾಗಬೇಕು ಅಂತ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರುತ್ತೆ
ಆದ್ರೆ ತುಂಬಾ ಕಡಿಮೆ ಜನ ಇದನ್ನ ವಿಡಿಯೋ ಮಾಡೋದಾಗಿರಬಹುದು ಇದರ ಪ್ರೂಫ್ ಕೊಡೋದಾಗಿರಬಹುದು ಕೆಲಸ ಆದ್ರೆ ಸಾಕಪ್ಪ ಅಂತ ಹೇಳಿ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ಇಸ್ಕೊಂಡು ಹೋಗ್ತಾರೆ ಆದ್ರೆ ಈ ವ್ಯವಸ್ಥೆ ಕೊನೆ ಯಾವಾಗ ಈ ಪ್ರಕರಣದ ಕುರಿತಂತೆ ಲಂಚ ಯಾರು ಇಸ್ಕೊಂಡಿದ್ದಾರಲ್ಲ ಅವರ ವಿರುದ್ಧ ಕ್ರಮ ಆಗಿದೆಯಾ ಸಭಾ ಇದು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತ ಆರೋಗ್ಯ ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿರುವಂತದ್ದು ಬೆಂಗಳೂರಿನ ಸಜ್ಜನ್ ರಾವ್ ಸರ್ಕಲ್ ನಲ್ಲಿರುವಂತ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ನಿನ್ನೆ ನಡೆದಿರುವಂತ ಘಟನೆ ತುರುವೇಕೆರೆ ಮೂಲದ ಶ್ರೀನಿವಾಸ್ ಎಂಬಾತ ಬೆಂಗಳೂರಿನ ಸಿದ್ವಾಯಿ ಆಸ್ಪತ್ರೆಯಲ್ಲಿ ಕಳೆದ ತಿಂಗಳು 28 ರಂದು ಆತ ಮೃತಪಟ್ಟಿರ್ತಾನೆ ಆತನ ಡೆತ್ ಸರ್ಟಿಫಿಕೇಟ್ ಅನ್ನು ಬಂದು ಪಡ್ಕೊಳ್ಳುವಂತೆ ಅವರಿಗೆ ಮೊಬೈಲ್ಗೂ ಕೂಡ ಆರೋಗ್ಯ ಇಲಾಖೆಯಿಂದ ಮೆಸೇಜ್ ಕೂಡ ಹೋಗಿರುತ್ತೆ ಆ ಮೆಸೇಜ್ ಅನ್ನು ತಗೊಂಬಂದು ಅವರು ತುರುವೇಕೆರೆಯಿಂದ ನಿನ್ನೆ ಬೆಂಗಳೂರಿಗೆ ಬಂದಿರ್ತಾರೆ ಅಂದ್ರೆ ಅವರ ಸಂಬಂಧಿಕರು ಹರೀಶ್ ಅನ್ನ ಅವರು ಬಂದು ಚಿಕ್ಕಪೇಟೆ ಆರೋಗ್ಯ ಅಧಿಕಾರಿಗಳ ಕಚೇರಿಗೆ ಬಂದು ನಮಗೆ ಈ ರೀತಿಯಾಗಿ ಮೆಸೇಜ್ ಬಂದಿದೆ ಆರೋಗ್ಯ ಇಲಾಖೆಯಿಂದ ಡೆತ್ ಸರ್ಟಿಫಿಕೇಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಹೀಗಾಗಿ ನಮಗೆ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ನೀವು ಅಂತೇಳಿ ಇಲ್ಲಿ ಆರೋಗ್ಯ ಅಧಿಕಾರಿಗಳ ಕಚೇರಿಗೆ ಬಂದು ಕೇಳ್ತಾರೆ ಸಾಮಾನ್ಯವಾಗಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರಾದರೂ ಮೃತಪಟ್ಟಂತಹ ಸಂದರ್ಭದಲ್ಲಿ ಸ್ಥಳೀಯ ಆರೋಗ್ಯ ಅಧಿಕಾರಿಗಳ ಕಚೇರಿಯ ಕಡೆಯಿಂದನೇ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಡುವಂತದ್ದು ಸಭಾ ಅದರಂತೆ ಚಿಕ್ಕಪೇಟೆ ಆರೋಗ್ಯ ಅಧಿಕಾರಿಗಳ ಕಚೇರಿಗೆ ನಿನ್ನೆ ಅವರ ಕುಟುಂಬಸ್ಥರು ತುರುವೇಕೆರೆಯಿಂದ ಬೆಂಗಳೂರಿಗೆ ಬಂದಿರ್ತಾರೆ ಬಂದು ಕೇಳಿದಂತಹ ಸಂದರ್ಭದಲ್ಲಿ ಸುಮಾರು ಹೊತ್ತು ಅವರನ್ನ ಕಾಯಿಸುವಂತದ್ದು ಜೊತೆಗೆ ಅವರು ಪ್ರಶ್ನೆ ಮಾಡ ಇಲ್ಲಿನ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡುವಂತದ್ದು ಸರ್ ನಮ್ಗಿಂತ ಹಿಂದೆ ಬಂದಂತವ್ರಿಗೆ ನೀವು ಡೆತ್ ಸರ್ಟಿಫಿಕೇಟ್ ಗಳನ್ನ ಕೊಡ್ತಿದ್ದೀರಾ ನಮ್ಗೆ ಸಂಪರ್ಕದಲ್ಲಿರಿ ದೂರುದಾರ ಹರೀಶ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಅವರೇ ಏನಾಯ್ತು ನೀವು ಡೆತ್ ಸರ್ಟಿಫಿಕೇಟ್ ತಗೊಳಕ್ ಹೋಗಿದ್ದೀನ ಮೇಡಮ್ ನಿನ್ನೆ 25ನೇ ತಾರೀಕು ಸುಮಾರು ಒಂದು 12:30ಕ್ಕೆ ನಾವು ಚಿಕ್ಕಪೇಟೆ ಬಿಬಿಎಂಪಿ ಆಫೀಸ್ ಸಜ್ಜನ್ ರಾವ್ ಸರ್ಕಲ್ ಹೋದ್ವಿ ಅಲ್ಲಿ ಹೋದಾಗ ಸಿದ್ದೇಶ್ವರ ರಾವ್ ಅಂತ ಒಬ್ರು ಇದ್ರು ಅಟೆಂಡರ್ ಅವರು ಏನು ಡಿಸಿಗ್ನೇಷನ್ ನನಗೆ ಗೊತ್ತಿಲ್ಲ ಅವ್ರಿಗೆ ಅವ್ರ ಹೆಸರು ಸಿದ್ದೇಶ್ವರ ರಾವ್ ಅಂತ ಹೇಳ್ಬಿಟ್ಟು ಬಿಬಿಎಂಪಿ ಕಚೇರಿಯಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ನನಗೆ ಫ್ರೀ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿತ್ತು ಮೆಸೇಜ್ ತೋರಿಸ್ಬಿಟ್ಟು ಕೇಳಿದ್ವಿ ಮೇಡಮ್ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಆಯ್ತಪ್ಪ ನಿಂದು ದಫನ್ ಸರ್ಟಿಫಿಕೇಟ್ ಕೊಡು ಗ್ರಾಮ ಪಂಚಾಯತಿಯಿಂದ ತಂದಿರೋದು ಅಂತ ಹೇಳಿದ್ರು ನಾನು ದಫನ್ ಸರ್ಟಿಫಿಕೇಟ್ ಕೊಟ್ಟೆ ಕೊಟ್ಟಾದ್ಮೇಲೆ ಅವರು ನೀನು ಒಂದು ವಾರ ಬಿಟ್ಕೊಂಬಾರಪ್ಪ ಅಂತ ನನಗೆ ಡೇಟ್ ಕೊಟ್ರು ನನ್ನ ಹಿಂದೆ ಬಂದಂತ ವ್ಯಕ್ತಿ ದಫನ್ ಸರ್ಟಿಫಿಕೇಟ್ ತಂದಿರಲಿಲ್ಲ ಅವ್ರ ಹತ್ರ 500 ರೂಪಾಯಿ ತಗೊಂಡು ಇಮಿಡಿಯೇಟ್ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಕಳ್ಸಿದ್ರು ನಾನು ಹೊರಗಡೆ ನಿಂತ್ಕೊಂಡು ಅದನ್ನ ಗಮನಿಸಿ ಒಳಗಡೆ ಬಂದು ಕೇಳಿದಾಗ ಅಲ್ಲಿ ಇನ್ನೊಬ್ರು ಬೈಲಪ್ಪ ಅಂತ ಇದ್ರು ಆಯ್ತಪ್ಪ ನೀನು ಏನಾದ್ರು ಅಡ್ಜಸ್ಟ್ ಮಾಡಿದ್ರೆ ಕೊಡ್ತಿದ್ದೋ ನೀನು ಊರಿಂದ ಬಂದಿದೀನಿ ಅಂತೀಯ ಒಂದ್ 200 ರೂಪಾಯಿ ಕೊಡಿ ಅಂತ ಅಂದ್ರು ನಾವು ಲೆಂಕನಹಳ್ಳಿ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಇಂದ ಹೋಗಿದ್ವು ಆದ್ರಿಂದ ನಾನು ಇಲ್ಲ ಸರ್ ನನಗೆ ದುಡ್ಡು ಯಾಕೆ ಕೊಡ್ಬೇಕು ಫ್ರೀ ಅಂತ ಹೇಳಿ ಕೊಟ್ಟಿದಾರಲ್ಲ ಅಂತ ಕೇಳಿದೆ ಇಲ್ಲಪ್ಪ ಅಡ್ಜಸ್ಟ್ ಮಾಡಿದ್ರೆ ಇವಾಗ್ಲೇ ಕೊಡ್ತೀವಿ ಇಲ್ಲಾಂದ್ರೆ ಒಂದ್ ವಾರ ಬಿಟ್ಕೊಂಬ ಅಂತ ಹೇಳಿದ್ರು ಆಮೇಲೆ ಇವರು ಸಿದ್ದೇಶ್ವರ ರಾವ್ ಅನ್ನೋರ್ನ ಕೇಳಿದೆ ಸರ್ ನೀವು ಅವ್ರ ಹತ್ರ 500 ರೂಪಾಯಿ ತಗೊಂಡು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ನೀವೇನ್ ಸರ್ ಹಿಂಗ್ ಮಾಡ್ತಿದ್ದೀರಾ ಅಂದ್ರೆ ನೀನು ಅವಾಗ್ಲೇ ಏನಾದ್ರು ಕೇಳಿದ್ರೆ ನಾನು ಕೊಡ್ತಿದ್ನಪ್ಪ ನೀನು ಏನಾದ್ರು ಅಡ್ಜಸ್ಟ್ ಮಾಡ್ಬೇಕಾಗಿತ್ತು ಅಂತ ಅಂದ್ರು ಅದನ್ನ ನನ್ನ ದೂರಲ್ಲಿ ಸಂಪೂರ್ಣ ಮಾಹಿತಿ ಬರೆದು ಕೆ ಆರ್ ಕೋಮಲ್ ಅಂತ ಹೇಳ್ಬಿಟ್ಟು ಆ ಮೇಡಮ್ ಅವ್ರಿಗೆ ಅವ್ರ ವೈದ್ಯಾಧಿಕಾರಿಗಳು ಅವ್ರಿಗೆ ನಿನ್ನೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ ಮೇಡಮ್ ನಾಳೆ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ ಮಾಧ್ಯಮದವ್ರಿಗೆ ಫೋನ್ ಮಾಡಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈ ತರ ನಡೀತಾ ಇದೆ ಹಿಂಗೆ ಅವರು ನಮ್ಮ ಹತ್ರ ದುಡ್ಡು ತಗೋತಾ ಇದಾರೆ ಅದು ಡೆತ್ ಸರ್ಟಿಫಿಕೇಟ್ ಸಾವಿನ ಮನೇಲಿ ಹಿಂಗೆ ಸಾವಿಂದ ನೊಂದಿರ್ತಾರೆ ಆಲ್ರೆಡಿ ಅವ್ರ ಹತ್ರನು ಈ ತರ ದುಡ್ಡ ಪೀಕೊಂಡು ದಂಧೆ ನಡೆಸ್ಕೊಂಡು ಬಿಬಿಎಂಪಿ ಆಫೀಸ್ ಅಲ್ಲಿ ಹಿಂಗ್ ಮಾಡ್ತಿದಾರೆ ಅಂದ್ರೆ ಹಿಂಗ್ ಸಾಮಾನ್ಯ ಜನಗಳ ಪರಿಸ್ಥಿತಿ ಏನಾಗ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಈ ದೂರು ಕೊಟ್ಟಿದೀವಿ ಮೇಡಮ್ ಓಕೆ ಹರೀಶ್ ಅವರೇ ಧನ್ಯವಾದ ಇಲಾಖೆ ಏನ್ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದ್ ನೋಡೋಣ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ